ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ರಾಜಕೀಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಚನ್ನಪಟ್ಟಣಕ್ಕೆ ಉಪಚುನಾವಣೆ ನಡೆಯುತ್ತೆ ಸೊ ಇನ್ನು ಕೂಡ ಎಲೆಕ್ಷನ್ ದಿನಾಂಕ ಘೋಷಣೆ ಆಗಿಲ್ಲ ಆದ್ರೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಯಾರ ಕಣಕ್ಕೆ ಇಳಿತಾರೆ ಜೊತೆಗೆ ಕಾಂಗ್ರೆಸ್ ನಿಂದ ಅಭ್ಯರ್ಥಿಯಾಗಿ ಯಾರ ಕಣಕ್ಕೆ ಇಳಿತಾರೆ ಅನ್ನೋದು ನಾವು ಗಮನಿಸಿರ್ಬೋದು ಈಗ ಏನು ಕೇಂದ್ರ ಸಚಿವರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಕಣಕ್ಕೆ ಇಳಿತಾರೆ ಸೊ ಅವರು ಗೆದ್ದಂತಹ ಸಂದರ್ಭದಲ್ಲಿಯೇ ಈ ಒಂದು ಮಾತುಕತೆಗಳು ಶುರುವಾಗತ್ತೆ ಬೈ ಎಲೆಕ್ಷನ್ ಚನ್ನಪಟ್ಟಣದಲ್ಲಿ ನಡೆಯುತ್ತೆ ಹಾಗಾದ್ರೆ ಯಾರು ಗೆಲ್ಲಬಹುದು ಜೊತೆಗೆ ಯಾರು ಅಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಶುರುವಾಗಿರುತ್ತೆ ಸೊ ಈಗ ಒಂದ್ ಕಡೆ ಅಂತೂ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿಯೋದು ಖಚಿತ ಯಾಕಂದ್ರೆ ಎನ್ ಡಿ ಎ ಒಕ್ಕೂಟದ ಜೊತೆ ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ ಎನ್ ಡಿ ಎ ಒಕ್ಕೂಟ ಇದೆ ಹಾಗಾಗಿ ಅಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಿಂದ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿತಾರೆ ಅಲ್ಲೂ ಕೂಡ ಸಾಕಷ್ಟು ಹೆಸರುಗಳು ಕೇಳಬಂದಿದೆ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಬಂದಿತ್ತು ಅದರ ಜೊತೆಗೆ ಸಿಪಿ ಯೋಗೇಶ್ವರ್ ಅವರ ಹೆಸರು ಕೂಡ ಬಂದಿತ್ತು ಬಹುತೇಕ ಸಿಪಿ ಯೋಗೇಶ್ವರ್ ಅವರೇ ಕಣಕ್ಕಿಳಿತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಆದ್ರೆ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಅನ್ನುವಂತಹ ವಿಚಾರ ರಾಜಕೀಯದಲ್ಲಿ ಎಷ್ಟು ಚರ್ಚೆ ಆಗಿತ್ತೋ ಕಾಂಗ್ರೆಸ್ ಕೂಡ ಇದನ್ನ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದೆ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದನ್ನ ಒಂದು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ ನಾವು ಗಮನಿಸಿರ್ಬೋದು ಚನ್ನಪಟ್ಟಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾನೆ ಇದಾರೆ ಫಸ್ಟ್ ಟೈಮ್ ಹೋಗಿದ್ರು ಚನ್ನಪಟ್ಟಣದಲ್ಲಿರುವಂತಹ ದೇವಸ್ಥಾನಗಳಿಗೆ ರೌಂಡ್ಸ್ ಅನ್ನ ಹಾಕಿದ್ರು ಆ ಬಳಿಕ ಕೂಡ ಮತ್ತೊಮ್ಮೆ ಭೇಟಿ ನೀಡಿದ್ರು ಅಷ್ಟೇ ಅಲ್ಲದೆ ಸರ್ಕಾರದ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮವನ್ನ ಕೂಡ ಚನ್ನಪಟ್ಟಣದಲ್ಲಿ ಮಾಡಿದ್ದಾರೆ ಹಾಗಾಗಿ ಈ ಒಂದು ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಾಗ ಎಲ್ರಿಗೂ ಕೂಡ ಅನ್ಸಿತ್ತು ಸೊ ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಅವರೇ ಸ್ಪರ್ಧೆಗೆ ಇಳಿತಾರೆ ಅನ್ನುವಂತಹ ಮಾತುಗಳು ಕೇಳ್ಬಂತಿತ್ತು ಯಾಕಂದ್ರೆ ಅದಕ್ಕೂ ಮುಂಚೆ ಏನು ಈ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿರುವಂತಹ ಡಿ ಕೆ ಸುರೇಶ್ ಅವರು ಕಣಕ್ಕಿಳಿಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇತ್ತು ಆದ್ರೆ ಡಿ ಕೆ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ನನಗೆ ಮತ್ತೆ ಚುನಾವಣೆಗೆ ಬರುವುದಕ್ಕೆ ಇಷ್ಟ ಇಲ್ಲ ಜನರು ನನಗೆ ಮನೆಯಲ್ಲಿ ಇರಿ ರೆಸ್ಟ್ ಮಾಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ ಮತ್ತೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದು ಸರಿ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಜೊತೆಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಯಾವುದೇ ಆಸಕ್ತಿಯನ್ನ ಕೂಡ ಅವರು ತೋರಿಸಿರ್ಲಿಲ್ಲ ಇದೆಲ್ಲ

ಡಿ ಕೆ ಶಿ ಚನ್ನಪಟ್ಟಣಕ್ಕೆ ಹೋಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅನ್ಕೊಂಡಿದ್ರು ಈ ಬಾರಿ ಅಲ್ಲಿ ಡಿ ಕೆ ಶಿ ಕಣಕ್ಕೆ ಇಳಿತಾರೆ ಅಂತ ಆದ್ರೆ ಸೊ ಆ ಒಂದು ವಿಚಾರದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಿರ್ಧಾರ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕೂಡ ಇಳಿತಾ ಇಲ್ಲ ಇನ್ನೊಂದ್ ಕಡೆ ಡಿ ಕೆ ಸುರೇಶ್ ಕೂಡ ಇಳಿತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇತ್ತು ಅದ್ರ ಜೊತೆಗೆ ಇನ್ನೊಂದು ಅಚ್ಚರಿಯ ಹೆಸರು ಕೇಳ್ಬಂದಿತ್ತು ಅದು ಮತ್ ಅಲ್ಲ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರ ಪುತ್ರಿ ಆಗಿರುವಂತಹ ಐಶ್ವರ್ಯ ಡಿ ಕೆ ಶಿವಕುಮಾರ್ ಅವರದು ಯಾಕಂದ್ರೆ ಇವರು ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ರಾಜಕೀಯ ಅಂದ್ರೆ ರಾಜ್ಯ ರಾಜಕೀಯ ಅಲ್ಲ ಸೊ ಒಂದು ಕುಟುಂಬ ರಾಜಕೀಯದಲ್ಲಿ ಈ ಸಲ ನಾವು ಗಮನಿಸಿರ್ಬೋದು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ನಾಮಿನೇಷನ್ ಅನ್ನ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಜೊತೆಗಿದ್ರು ಅಷ್ಟೇ ಅಲ್ಲದೆ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಭೇಟಿ ನೀಡ್ತಾ ಇದ್ರು ಜೊತೆಗೆ ರಾಜರಾಜೇಶ್ವರಿ ನಗರ ಸೇರಿದಂತೆ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಈ ಒಂದು ಡಿ ಕೆ ಸುರೇಶ್ ಅವರ ಪರವಾಗಿ ಅವರು ಮತಯಾಚನೆಯನ್ನ ಮಾಡಿದ್ರು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಸೊ ಅವರು ಕೂಡ ರಾಜಕೀಯಕ್ಕೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಶುರುವಾಗಿತ್ತು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಆಗಿರುವಂತಹ ಐಶ್ವರ್ಯ ಅವರು ಚನ್ನಪಟ್ಟಣದಿಂದ ಕಣಕ್ಕಿಳಿತಾರೆ ಅನ್ನುವಂತಹ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಸೊ ಎಲ್ಲರೂ ಕೂಡ ರಾಜಕೀಯದಲ್ಲಿ ಅದನ್ನೇ ಮಾತಾಡ್ತಾ ಇದ್ರು ಆದ್ರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಈ ಬಗ್ಗೆ ಅವರು ಟ್ವಿಟರ್ ನಲ್ಲಿ ಹೇಳಿದ್ದಾರೆ ಅಂದ್ರೆ ಏನೀಗ ಚನ್ನಪಟ್ಟಣ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಸೊ ಕಾಂಗ್ರೆಸ್ ನಿಂದ ಕ್ಯಾಂಡಿಡೇಟ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಾಗೀಗೆ ಅವರು ಟ್ವಿಟರ್ ನಲ್ಲಿ ಹೇಳಿರುವಂತಹ ಮಾತುಗಳನ್ನ ನೋಡೋದಾದ್ರೆ ನಮ್ಮ ಕುಟುಂಬದ ಯಾವುದೇ ಸದಸ್ಯರು ಚುನಾವಣಾ ರಾಜಕೀಯಕ್ಕೆ ಬರುವ ಪ್ರಶ್ನೆಯೇ ಇಲ್ಲ ಅಂದ್ರೆ ಇನ್ನು ಯಾರು ಕೂಡ ನಮ್ಮ ಕುಟುಂಬದ ಸದಸ್ಯರು ರಾಜಕೀಯಕ್ಕೆ ಬರೋದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ ಜೊತೆಗೆ ಈ ಹಿಂದೆ ನಾನು ಈ ಬಗ್ಗೆ ಸ್ಪಷ್ಟಪಡಿಸಿದ್ದೀನಿ ಅನ್ನುವಂತಹ ವಿಚಾರ ಕೂಡ ಟ್ವಿಟರ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಈ ಬಗ್ಗೆ ನಾನು ಬಹಳ ಹಿಂದೆಯೇ ಸ್ಪಷ್ಟಪಡಿಸಿದ್ದೇನೆ ಆದರೂ ಈ ಬಗ್ಗೆ ಆಗಾಗ ಸೃಷ್ಟಿಯಾಗುವಂತಹ ವದಂತಿಗಳಿಗೆ ಯಾರೂ ಕಿವಿಗೊಡಬಾರದು ಎಂದು ವಿನಂತಿಸುತ್ತಿದ್ದೇನೆ ಅನ್ನುವಂತಹ ಒಂದು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಸೊ ಹಾಗಾಗಿ ಜನರಿಗೆಲ್ಲ ಅನ್ಸುತ್ತೆ ಒಂದ್ ಕಡೆ ಡಿ ಕೆ ಸುರೇಶ್ ನಿಲ್ಬಹುದು ಅನ್ಕೊಂಡಿದ್ರು ಅವರು ಕೂಡ ಆಸಕ್ತಿ ತೋರಿಸಿಲ್ಲ ಇನ್ನೊಂದ್ ಕಡೆ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ಕೊಂಡಿದ್ರು ಬಟ್ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇಲ್ಲ ಹಾಗಾಗಿ ಅವರ ಕುಟುಂಬದ ಮಗಳಾಗಿರುವಂತಹ ಐಶ್ವರ್ಯ ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು ಆದ್ರೆ ಈ ಒಂದು ಎಕ್ಸ್ ಖಾತೆಯಲ್ಲಿ ಮಾಡಿರುವಂತಹ ಏನು ಇನ್ಫಾರ್ಮೇಶನ್ ಇದೆ ಸೊ ಹಾಗಾಗಿ ಐಶ್ವರ್ಯಾ ಅವರು ಕೂಡ ಚನ್ನಪಟ್ಟಣದಿಂದ ಕಣಕ್ಕಿಳಿತಾ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಹಾಗಾದ್ರೆ ಚನ್ನಪಟ್ಟಣದಿಂದ ಕೈ ಅಭ್ಯರ್ಥಿ ಯಾರು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದ್ರೆ ನೀವು ಗಮನಿಸಿರ್ಬೋದು ಚನ್ನಪಟ್ಟಣವನ್ನ ಡಿ ಕೆ ಶಿವಕುಮಾರ್ ಅವರು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ತಮ್ಮ ಸಹೋದರ ಏನ್ ಸೋತಿದ್ದ ಆ ಒಂದು ಸೈಡ್ ಅನ್ನ ತೀರಿಸಿಕೊಳ್ಳೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಗಾದ್ರೂ ಅವರು ಚನ್ನಪಟ್ಟಣವನ್ನ ಗೆಲ್ಲಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ ಹಾಗಾದ್ರೆ ಚನ್ನಪಟ್ಟಣದಿಂದ ಕೈ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಕುಟುಂಬ ಅಲ್ಲ ಅಂದ್ರೆ ಮತ್ತ್ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ ಸೊ ಹಾಗಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಡಿ ಕೆ ಶಿವ ಕುಟುಂಬ ಯಾರು ಸ್ಪರ್ಧೆ ಮಾಡ್ತಾ ಇಲ್ಲ ಅಂದ್ರೆ ಬೇರೆ ಯಾರು ಸ್ಪರ್ಧೆ ಮಾಡಬಹುದು ಅನ್ನೋದನ್ನ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ